ಹಾಯ್ ಫ್ರೆಂಡ್ಸ್ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸೊ ನೋಡ್ರಿ ಇವತ್ತಿನ ಒಂದು ಉದ್ಯೋಗ ವಾರ್ತೆ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಈ ಕೃಷಿ ಅಧಿಕಾರಿಗಳ ನೇಮಕಾತಿ ಬಗ್ಗೆ ಏನಪ್ಪಾಂದ್ರೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ನೋಡ್ರಿ ಇಲ್ಲಿ ಕರ್ನಾಟಕ ಸರ್ಕಾರದ ಬಗ್ಗೆ ಒಂದು ಪತ್ರ ಬಂದಿದೆ ಸೊ ಈ ಪತ್ರವನ್ನು ಬರೆದವರು ಯಾರಪ್ಪ ಅಂದ್ರೆ ಇವರಿಂದ ಸರ್ಕಾರದ ಕಾರ್ಯದರ್ಶಿ ಕೃಷಿ ಇಲಾಖೆ ಬೆಂಗಳೂರು ಯಾರಿಗೆ ಬರ್ತಿದ್ದಾರೆ ಅಂದ್ರೆ ಇವರಿಗೆ ಆಯುಕ್ತರು ಕೃಷಿ ಇಲಾಖೆ ಶೇಷಾದ್ರಿ ರಸ್ತೆ ಬೆಂಗಳೂರು ಇವರಿಗೆ ಏನಪ್ಪ ಅಂದ್ರೆ ಪತ್ರವನ್ನು ಬರೆದಿದ್ದಾರೆ ನೋಡ್ರಿ ಕರ್ನಾಟಕ ಸರ್ಕಾರಗಳ ಸಚಿವಾಲಯ ಮಹಡಿಗಳ ಕಟ್ಟಡ ಬೆಂಗಳೂರು ನಗರ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ಮೂರು ಸೊ ವಿಷಯ ಏನಪ್ಪ ಅಂದ್ರೆ ಮಾನ್ಯರೆ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಪತ್ರ ಸಂಖ್ಯೆಗಳನ್ನ ಬರೆದಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕುರಿತು ಉಲ್ಲೇಖಿತ ಒಂದರ ಪತ್ರದೊಂದಿಗೆ ಸಲ್ಲಿಸಲಾಗಿದ್ದ ಪ್ರಸ್ತಾವನೆಯನ್ನು ಪರಿಶೀಲನಿಸಲಾಗಿದ್ದು ಈ ಕೆಳಕಂಡಂತೆ ವಹಿಸಿ ಮುನ್ನೂರು ಸಹಾಯಕ ಕೃಷಿ ಅಧಿಕಾರಿಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಅಗತ್ಯ ಕ್ರಮ ವಹಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲಾಗಿರುತ್ತೇನೆ ಇದಾದ್ಮೇಲೆ ನೋಡ್ರಿ ಕರ್ನಾಟಕ ಕೃಷಿ ಸೇವೆಗಳು ವೃಂದ ಮತ್ತು ನೇಮಕಾತಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದು ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಎರಡರ ಅರಣ್ವಯ ಖಾಲಿ ಇರುವ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳ ಪೈಕಿ ಮುನ್ನೂರು ಹುದ್ದೆಗಳನ್ನು ನೇರ ನೇಮಕಾತಿ ಮಾಡುವ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ನೇರ ನೇಮಕಾತಿ ನಿಯಮಗಳಲ್ಲಿ ಅಧಿಸೂಚಿಸಿರುವಂತೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಯ ಆಯ್ಕೆ ವಿಧಾನ ಅನುಸರಿಸಿ ಭರ್ತಿ ಮಾಡಿಕೊಳ್ಳುವುದಂತ ಹೇಳ್ತಿದ್ದಾರೆ ಇದಾದ ಮೇಲೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಭಾರತದ ಸಂವಿಧಾನದ ಅನುಚ್ಛೇದ ಹದಿನಾರು ಕ್ಲಾಸ್ ನಾಲ್ಕರ ಅನ್ವಯ ಮೀಸಲಾತಿ ಕಲ್ಪಿಸಿರುವ ಸಂಬಂಧಿತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಹೊರಡಿಸಿರುವ ಆದೇಶ ಸಂಖ್ಯೆ ಇಲ್ಲೇನಪ್ಪ ಅಂದರೆ ಪರಿಶೀಲಿಸಿ ಅದರಂತೆ ಕ್ರಮ ವಹಿಸ್ತೀವಿ ಅಂತ ಹೇಳ್ತಿದ್ದಾರೆ ಉಲ್ಲೇಖಿತ ನಾಕರ ತಮ್ಮ ಪತ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳ ವೃಂದದಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳನ್ನು ಇರುವುದಾಗಿ ತಿಳಿಸಿದ್ದು ಸದರಿ ಹುದ್ದೆಗಳನ್ನು ಸಹ ನಿಯಮಾನುಸಾರ ಪರಿಶೀಲಿಸಿ ಭರ್ತಿ ಮಾಡಿಕೊಳ್ಳುವ ಅಗತ್ಯ ಕ್ರಮ ವಹಿಸುವುದು ಕರ್ನಾಟಕ ಸರ್ಕಾರಿ ಸಾಮಾನ್ಯ ನೇಮಕಾತಿ ನಿಯಮಗಳು ಹತ್ತೊಂಬತ್ತು ಅನ್ವಯ ಪರಿಶೀಲಿಸಿ ನೇಮಕಾತಿ ಮಾಡಲು ಅಗತ್ಯ ಕ್ರಮ ವಹಿಸುವುದಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಇನ್ನೊಂದು ಏನಪ್ಪಾಂದ್ರೆ ಅಟ್ಯಾಚ್ಮೆಂಟ್ ಅನ್ನು ಮಾಡಿದ್ದಾರೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಈ ಯಾರಿಂದಪ್ಪ ಅಂದ್ರೆ ಸರ್ಕಾರದ ಕಾರ್ಯದರ್ಶಿ ಕೃಷಿ ಇಲಾಖೆ ಬೆಂಗಳೂರು ಇವರಿಂದ ಯಾರಿಗಂದ್ರೆ ಆಯುಕ್ತರು ಕೃಷಿ ಇಲಾಖೆ ಬೆಂಗಳೂರು ಇವರಿಗೇನಪ್ಪ ಅಂದ್ರೆ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಹೇಳಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೃಷಿ ಇಲಾಖೆಯಲ್ಲಿ ಖಾಲಿರುವ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳ ಪೈಕಿ ಮುನ್ನೂರು ಹುದ್ದೆಗಳನ್ನು ನಿಯಮಾನುಸಾರ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೆರಡರ ಅನ್ವಯ ಸಹಮತಿ ನೀಡಲಾಗಿರುತ್ತದೆ ಅದರಂತೆ ಸಹಾಯಕ ಕೃಷಿ ಅಧಿಕಾರಿಗಳ ಮುನ್ನೂರು ಹುದ್ದೆಗಳನ್ನು ಕರ್ನಾಟಕ ಕೃಷಿ ಸೇವೆಗಳು ವೃಂದ ಮತ್ತು ನೇಮಕಾತಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಅಭ್ಯರ್ಥಿಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ನಿಯಮಾನುಸಾರ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮಗೆ ತಿಳಿಸಲು ನಿರ್ದೇಶಿಸಲಾಗಿರುತ್ತೆ ಸೋಡ್ರಿ ಸಹಾಯಕ ಕೃಷಿ ಅಧಿಕಾರಿಗಳು ಏನಿದೆಯಲ್ಲ ಇವರಿಗೆ ಪ್ರತಿ ತಿಂಗಳು ಸಂಬಳ ಎಷ್ಟು ಕೊಡ್ತಾರಪ್ಪ ಅಂದರೆ ನಲವತ್ತು ಸಾವಿರದ ಒಂಬೈನೂರು ಸಂಬಳವನ್ನು ಕೊಡುತ್ತಾರೆ ಸೊ ಇದಾದ್ಮೇಲೆ ಯಾರು ಇದು ಸರ್ಕಾರ ಅಧೀನ ಕಾರ್ಯದರ್ಶಿ ಕೃಷಿ ಇಲಾಖೆ ಸೇವೆಗಳು ಅಂತ ಹೇಳಿದ್ದಾರೆ ಸೊ ಇದೇನಪ್ಪ ಅಂದ್ರೆ ಹದಿನೆಂಟು ಐದು ಎರಡ್ ಸಾವಿರದ ಇದಾದ್ಮೇಲೆ ನೋಡ್ರಿ ಮೊನ್ನೆ ಕೂಡ ಅಂದ್ರೆ ಪೇಪರ್ ಅಲ್ಲಿ ಒಂದು ಬಂದಿದೆ ಕಟಿಂಗ್ಸ್ ಬಂದಿದೆ ಅದರ ಪ್ರಕಾರ ಏನಪ್ಪ ಅಂದ್ರೆ ವಿವಿಧ ಕಡೆ ಖಾಲಿ ಇರುವ ಮುನ್ನೂರು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಯನ್ನು ನಿಯಮಾನುಸಾರ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದ ಖಾಲಿ ಇರುವ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗೆ ಸಲ್ಲಿಸಿದ್ದ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ಎಂದು ಕೃಷಿ ಸಚಿವರಾದಂತಹ ಬಿಸಿ ಪಾಟೀಲರು ತಿಳಿಸಿದ್ದಾರೆ ಮುನ್ನೂರು ಹುದ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ಕೃಷಿ ಸೇವೆಗಳು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಯು ಅಭ್ಯರ್ಥಿಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು ಶೇಕಡ ಕೃಷಿ ಪದವೀಧರರು ಉಳಿದ ಹದಿನೈದರಷ್ಟು ಬ್ರಿಕ್ಟೆಕ್ ಕೃಷಿ ಇಂಜಿನಿಯರಿಂಗ್ ಅಥವಾ ಬಯೋಟೆಕ್ನಾಲಜಿ ಪದವೀಧರು ಅರ್ಹರಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಸೊ ಇದೇನಪ್ಪ ಅಂದ್ರೆ ಸರ್ಕಾರ ಈಗ ಮುನ್ನೂರು ಕೃಷಿ ಅಧಿಕಾರಿಗಳು ಏನಿದೆ ಸಹಾಯಕ ಕೃಷಿ ಅಧಿಕಾರಿಗಳು ಏನಿದ್ರಲ್ಲ ಅದನ್ನು ಯಾವ ತರನಾಗ ಏನಪ್ಪ ಅಂದ್ರೆ ನೇರ ನೇಮಕಾತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಕಾರ್ಯದರ್ಶಿಗಳು ಮತ್ತೆ ಏನಪ್ಪ ಅಂದ್ರೆ ಆಯುಕ್ತರ ಮಧ್ಯೆ ಆದಂತಹ ಒಂದು ಪತ್ರಗಳ ಸಂಪೂರ್ಣ ವಿವರಣೆಯನ್ನು ನಿಮ್ಗೆ ಇಟ್ಟಿದ್ದೀವಿ ಸೊ ಇದರಿಂದ ಏನಪ್ಪಾಂದ್ರೆ ಬರುವಂತ ದಿನಗಳಲ್ಲಿ ಆದಷ್ಟು ಏನಪ್ಪ ಅಂದ್ರೆ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಕಾಲ್ಫಾರ್ಮ್ ಮಾಡುವಂತ ಸಾಧ್ಯತೆ ಇದೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರೋ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು